ಮೀಸ್ ಕೆನ್ಬಿಡ್ತಾನೆ ಮತ್ತೆ ಸಮಸ್ಯೆ ಆಗುತ್ತೆ ಬೆಂಗಳೂರಲ್ಲಿ ಈಗ ಕೊರೋನಾ ಜಾಸ್ತಿ ಆಗಿದೆ ಅದರಿಂದ ನಿಮ್ಮ ಹೋರಾಟವನ್ನು ವಾಪಸ್ ಪಡಿಬೇಕು ಖಂಡಿತ ನಿಮಗೆ ಬಜೆಟ್ ಅಲ್ಲಿ ಏನಾದರೂ ರಿಲೀಸ್ ಮಾಡೇ ಮಾಡ್ತೀವಿ ಅಂತ ಖಂಡಿತ ಆಶ್ವಾಸನೆ ನೀಡಿದ್ರು ಆದರೆ ಆ ಆಶ್ವಾಸನೆಯನ್ನು ಅವರು ಉಳಿಸಿಕೊಳ್ಳಲಿಲ್ಲ ಆದರೆ ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕಣ್ಣೀರಲ್ಲ ಇವತ್ತು ರಕ್ತ ಸುರಿಸ್ತಾ ಇದೀವಿ ಯಾಕಂದ್ರೆ ಕನಿಷ್ಠ 10,000 ರೂಪಾಯಿ ಗೌರವಧನಕ್ಕೆ ಬೇರೆ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಮಾತೃಶ್ರೀ ಮಾತೃವಂದನ ಭಾಗ್ಯಲಕ್ಷ್ಮಿ ಯೋಜನೆ ಹಲವಾರು ಸರ್ವೆ ಇಂದ ಹಿಡಿದು ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಹಿಡಿಯಮ್ಮ ರಾಜಮಟ್ಟದಲ್ಲೇ ಇವತ್ತು ನಾವು ಹೆಣ್ಣು ಮಕ್ಕಳು ಚಾಲೆಂಜ್ ಮಾಡಿ ಇವತ್ತು ಹೇಳ್ತಾ ಇದ್ದೀವಿ ನಮ್ಮ ಹೋರಾಟದಲ್ಲಿ ನಾವು ಹೆಚ್ಚುವರಿ ಕೆಲಸಗಳು ಇನ್ನೇನು ಮಾಡೋದಿಲ್ಲ ನಮಗೆ ಬೇಕಾಗಿಲ್ಲ ಯಾಕಂದ್ರೆ ಇವತ್ತು ಕನಿಷ್ಠ 10,000 ರೂಪಾಯಿಗೆ ಯಾವ ರೀತಿ ನಾವು ಜೀವನ ನಡೆಸಬೇಕು ಅವರು ಒಬ್ಬ ಮಹಿಳೆಯಾಗಿ ಇವತ್ತು ಯೋಚನೆ ಮಾಡಬೇಕಾಗಿತ್ತು ಮಹಿಳೆಯರು ಮಹಿಳೆಯರ ಬಗ್ಗೆ ಇವತ್ತು ನಮ್ಮ ಇಲಾಖೆ ಸಚಿವರು ಯೋಚನೆ ಮಾಡಬೇಕಾಗಿತ್ತು ಕನಿಷ್ಠ ಇವತ್ತು ನಾನು ಹೆಣ್ಣು ಮಗು ಆಗಿದ್ದೀನಿ ನಮ್ಮ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಿದೆ ಇವತ್ತು 10,000 ರೂಪಾಯಿ ಸ್ಯಾಲರಿ ತಕೊಂಡ್ರೆ ನಾವು ಮನೆ ಹೋಗೋ ತನಕ 10,000 ರೂಪಾಯಿ ಕೈಯಲ್ಲಿ ಇರೋದು ಅದಿಲ್ಲೇ ಖರ್ಚು ಮಾಡ್ಕೊಂಡು ಹೋಗ್ತೀವಿ ಯಾಕಂದ್ರೆ ಒಂದು ಮಗುವಿಗೆ ಸಹ ಇವತ್ತು ಫೀಸ್ ಕಟ್ಟಕ್ಕೆ ಓದಿಸೋದಕ್ಕೆ ನಮ್ಮ ಕೈಯಲ್ಲಿ ನಿಶಕ್ತರಾಗಿಬಿಟ್ಟಿದೆ ಆ ರೀತಿಯಲ್ಲಿ ನಾವು ನೌಕರರು ಇವತ್ತು ಕೆಲಸ ಮಾಡ್ತಾ ಇರೋದು ರಾಜ್ಯ ಮಟ್ಟ ಕೇಂದ್ರ ಮಟ್ಟ ಆದರೆ ಇವತ್ತು ನಮಗೆ ಖಂಡಿತವಾಗಿಯೂ ಮಾಡ್ಕೊಡ್ತೀವಿ ಇದರಲ್ಲಿ ಇದು ಹೇಳಿದ್ದು ಎಲ್ಲ ವಿಷಯಗಳು ಒಪ್ಪಿಗೆ ಇದೆ ಕೊರೋನಾ ಟೈಮಲ್ಲಿ ಕೆಲಸ ಮಾಡಿದ್ದು ಸಾಕಷ್ಟು ಮಾಡಿದ್ವಿ ರಿಟೈರ್ಮೆಂಟ್ದು ನಮ್ಮಲ್ಲಂತೂ ಯಾವುದು ಪೆಂಡಿಂಗ್ ಇಲ್ಲ ಯಾರ್ದು ಪೆಂಡಿಂಗ್ ಇಲ್ಲ ಮೊನ್ನೆ ಡೆತ್ ಆದವ್ರದ್ದು ಒಬ್ಬರು ಡೆತ್ ಕ್ಲೈಮ್ ಕಳಿಸ್ಬೇಕು ಅಷ್ಟೇ ಇದೆ ಉಳಿದಂಗೆ ಇದೆಲ್ಲ ಕ್ಲೈಮ್ ಆಗುತ್ತೆ ಉಳಿದಂತೆ ನಮ್ಮ ಕಡೆಯಿಂದ ಸಿಗಬೇಕಾಗಿರೋದು ಆಲ್ಮೋಸ್ಟ್ ನಾವೆಲ್ಲ ಕೊಟ್ಟಿದ್ದೀವಿ ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂಥದ್ದನ್ನ ತಾವು ಚರ್ಚೆಗೆ ನಾವು ಏನು ಮನವಿಯನ್ನು ಕೊಟ್ಟಿದ್ರೆ ಅದನ್ನು ನಾವು ಕಳಿಸ್ಕೊಡ್ತೀವಿ ಓ ಎಸ್ ಕಾಂಗ್ರೆಸ್ ಇದನ್ನು ನಮ್ಮ ಹೋರಾಟದಲ್ಲಿ ಏನು ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡಬೇಕು ಅದು ನಮ್ಮ ಅಧಿಕಾರಿಗಳು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಈಗ ಅದರಲ್ಲೆಲ್ಲ ಕೊಟ್ಟಿದ್ದೀವಿ ನಾವು ಏನು ಸರ್ವೆ ಮಾಡೋದಿಲ್ಲ ಬಿಪಿಎಲ್ ಸರ್ವೆ